ಹನ್ನೊಂದು ಗಂಟೆ ಸುದ್ದಿಗೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಹಗರಣ, ಬ್ಯಾಂಕ್ ಅಧ್ಯಕ್ಷರ ಮನೆ ಮೇಲೆ ಇಡಿ ರೇಡ್. ಆರ್ಎಂ ಮಂಜುನಾಥ್ ಗೌಡ ಮನೆ ಮೇಲೆ ದಾಳಿ. ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಹಗರಣ. ತೀರ್ಥಹಳ್ಳಿ ಹಾಗೂ ಶಿವಮೊಗ್ಗದಲ್ಲಿ ಮುಂದುವರೆದ ಶೋಧ. ಮಂಜುನಾಥ್ ಗೌಡರ ನಾದಿನಿ ನಿವಾಸದಲ್ಲೂ ಶೋಧ. ಶಿವಮೊಗ್ಗದ ನಾದಿನಿ ಉಷಾ ನಿವಾಸದಲ್ಲಿ ಶೋಧ. ಮಹತ್ವದ ದಾಖಲೆ ಸಂಗ್ರಹಿಸುತ್ತಿರುವ ಅಧಿಕಾರಿಗಳು, ಮನೆಯವರ ಹೇಳಿಕೆ ದಾಖಲಿಸಿಕೊಳ್ಳುತ್ತಿರುವ ಅಧಿಕಾರಿಗಳು, 15ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳಿಂದ ಮುಂದುವರೆದ ಶೋಧ. ಶಿವಮೊಗ್ಗ ತೀರ್ಥಹಳ್ಳಿ ಹಾಗೂ ಕಲ್ಲುಕೊಪ್ಪ ಗ್ರಾಮದಲ್ಲಿನ ಮನೆಗಳ ಮೇಲೆ ದಾಳಿ. ಡಿಸಿಸಿ ಬ್ಯಾಂಕ್ ನಕಲಿ ಬಂಗಾರದ ಹಗರಣ ತನಿಖೆ ಸಂಬಂಧ ಇಡಿ ಇವತ್ತು ದಾಳಿಯನ್ನು ಕೈಗೊಂಡಿದೆ. ಈ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅವರ ನಾದಿನಿ ಅವರ ಮನೆ ಮೇಲೆ ಕೂಡ ದಾಳಿಯನ್ನು ನಡೆಸಲಾಗ್ತಾ ಇದೆ. ಸಾಕಷ್ಟು ಕಾಗದ ಪತ್ರಗಳ ಅಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಶೋಧವನ್ನು ಮಾಡ್ತಾ ಇದ್ದಾರೆ. ಕೆಲ ತಿಂಗಳ ಹಿಂದೆಯೇ ಈ ಸಂಬಂಧ ಡಿಸಿಸಿ ಬ್ಯಾಂಕ್ನಿಂದ ಮಾಹಿತಿಯನ್ನು ಇಡಿ ಕೇಳಿತ್ತು. ಮಾಹಿತಿಯನ್ನು ಎಷ್ಟರ ಮಟ್ಟಿಗೆ ಒದಗಿಸಲಾಗಿತ್ತು, ಆ ಮಾಹಿತಿಯಲ್ಲಿದ್ದಂಥ ಸತ್ಯಾಂಶಗಳೇನು, ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಶ್ನೆಗಳಿರ್ತಾ ಇತ್ತು. ಆ ಪ್ರಶ್ನೆಗೆ ಉತ್ತರ ಅನ್ನೋ ಹಾಗೆ ಇವತ್ತು ದಾಳಿಯನ್ನು ಇಡಿ ನಡೆಸಿದೆ. ಇಡಿ ಅಂದರೆ ಜಾರಿ ನಿರ್ದೇಶನಾಲಯ. ಜಾರಿ ನಿರ್ದೇಶನಾಲಯದ ಟೀಮ್ ಇವತ್ತು ಬೆಳ್ಳಂಬೆಳಗ್ಗೆ ಬಂದಿತ್ತು. ತಂಡದಲ್ಲಿದ್ದಿರತಕ್ಕಂಥ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಮಂಜುನಾಥ್ ಅವರನ್ನ ಕೂಡ ಪ್ರಶ್ನಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರ ನಾದಿನಿ ಮನೆ ಮೇಲೆ ಕೂಡ ದಾಳಿಯನ್ನು ನಡೆಸಲಾಗಿದೆ. ಅವರ ನಾದಿನಿ ಉಷಾ ಇದ್ದಾರಲ್ಲ, ಅವರ ಮನೆ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವಿಂದು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ, ಅಲ್ಲಿ ಸಾಕಷ್ಟು ಸೆಕ್ಯೂರಿಟಿಯನ್ನು ಕೈಗೊಳ್ಳಲಾಗಿದೆ ಆ ಮನೆಗಳ ಮೇಲೆ. ಆ ಮನೆಗಳ ಸುತ್ತಮುತ್ತ ಕೂಡ ಯಾರೂ ಹೋಗ್ದಾಗೆ ತಡೀತಾ ಇದ್ದಾರೆ. ಜೊತೆಗೆ ಅಧಿಕಾರಿಗಳು ಒಳಗಡೆ ಕಾಗದ ಪತ್ರವನ್ನು ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಪ್ರತಿನಿಧಿಯಾಗಿರ್ತಕ್ಕಂಥ ವಿನಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವರನ್ನೇ ಈಗ ಮಾತಾಡ್ತಾ ಹೋಗೋಣ. ವಿನಯ್, ಯಾವ ರೀತಿಯಾಗಿರ್ತಕ್ಕಂಥ ದಾಳಿ ಇದು, ಅಲ್ಲಿ ಆಗಿದ್ದಂತಹ ಹಗರಣದ ಆರೋಪಗಳಾದ್ರೂ ಏನು? ರವೀಂದ್ರ ಗುಡಿ, ಹಿಂದೆ ಏನು ಡಿಸಿಸಿ ಬ್ಯಾಂಕ್ ನಲ್ಲಿ ನಡೆದಂತಹ ಹಗರಣ, ಏನು ನಕಲಿ ಬಂಗಾರ ಅಡಮಾನ ಏನು ವಿಚಾರ ಇತ್ತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಕಳೆದ 2-3 ತಿಂಗಳ ಹಿಂದೆನೆ ಒಂದು ಮೇಲನ್ನ ಮಾಡಿರ್ತಾರೆ. ಇದರಲ್ಲಿ ಡಿಸಿಸಿ ಬ್ಯಾಂಕ್ ನ ಏನು MD ಇರ್ತಾರೆ, ಅವರಿಗೆ ಕೆಲವೊಂದು ಮಾಹಿತಿಗಳನ್ನ ಕೇಳಿ ಅವರು ಮೇಲ್ ಅಲ್ಲಿ ನೀವು ಡಿಸಿಸಿ ಬ್ಯಾಂಕ್ ನ ಎಷ್ಟು ಜನರ ಖಾತೆಗಳನ್ನ ಹೊಂದಿದ್ದೀರಿ, ಹಾಗೆ ವಾರ್ಷಿಕ ಟರ್ನ್ ಓವರ್ ಏನು, ಈ ಎಲ್ಲ ದಾಖಲೆಗಳನ್ನ ಕೂಡ ಕೇಳಿರ್ತಾರೆ. ಅದನ್ನ ಕೂಡ ಟಿವಿ ನಮ್ಮ ನ್ಯೂಸ್ 18 ಈ ಹಿಂದೆ ಕೂಡ ವರದಿ ಮಾಡಿತ್ತು. ಏನು ಇಡಿ ಅವರು ಕೇಳಿರುವ ದಾಖಲೆ ಬಗ್ಗೆ ಒಂದು ವರದಿಯನ್ನು ಕೂಡ ನ್ಯೂಸ್ 18 ಮಾಡಿತ್ತು. ಅದಾದ ನಂತರ 2 ತಿಂಗಳ ನಂತರ ಈಗ ಏಕಾಏಕಿ ಏನು ಮಂಜುನಾಥ್ ಗೌಡ ಅವರು ಅಧಿಕಾರ ಸ್ವೀಕರಿಸಿದ ಕೆಲವೇ ದಿನಗಳಲ್ಲಿ ಮತ್ತೆ ದಾಳಿ ನಡೆಯುತ್ತೆ. ಏಕಕಾಲಕ್ಕೆ 3 ಕಡೆಗಳಲ್ಲಿ, ಅಂದ್ರೆ ತೀರ್ಥಹಳ್ಳಿಯ ಮನೆ ಆಗಿರ್ಬೋದು, ಹಾಗೆ ಕರ್ಕುತ್ಯ ಫಾರ್ಮ್ ಹೌಸ್ ಆಗಿರ್ಬೋದು, ಹಾಗೆ ಶಿವಮೊಗ್ಗದ ನಾದಿನಿ ಅಂದ್ರೆ ಮಂಜುನಾಥ್ ಗೌಡ ಅವರ ನಾದಿನಿ ಉಷಾ ಮನೆಯವರಿಗೂ ಕೂಡ ಏಕಕಾಲಕ್ಕೆ ದಾಳಿಯನ್ನ ನಡೆಸ್ತಾರೆ. 15ಕ್ಕೂ ಹೆಚ್ಚು ಅಧಿಕಾರಿಗಳು 5 ಕಾರ್ನಲ್ಲಿ ಬಂದು ದಾಳಿಯನ್ನ ನಡೆಸ್ತಾರೆ. ಅದ್ರ ಜೊತೆಗೆ ಏನು ಹೊರಗಡೆಯಿಂದ ಪೊಲೀಸ್ ಅಧಿಕಾರಿಗಳನ್ನ ಮತ್ತೆ ಸಿಬ್ಬಂದಿಗಳನ್ನ ಕೂಡ ಕರೆತಂದು ಅಲ್ಲಿ ಸೆಕ್ಯೂರಿಟಿಗೂ ಕೂಡ ನಿಯೋಜನೆ ಮಾಡ್ಕೊಳ್ಳಾಗುತ್ತೆ. ಇದರ ಎಲ್ಲಾ ಕಡೆ ವಿನಯ್, ಕೇವಲ ಮಂಜುನಾಥ್ ಗೌಡ ಅವ್ರು ಮಾತ್ರ ಅವರ ಮನೆ ಮೇಲೆ ಮಾತ್ರ ದಾಳಿ ನಡೀತಾ ಇದೆಯಾ, ಅಥವಾ ಈ ಹಿಂದೆ ಇದ್ದಂತ ಅಧಿಕಾರಿಗಳಿಗೂ ಏನಾದ್ರೂ ನೋಟಿಸ್ ಕೊಟ್ಟಿರುವಂತದ್ದು ಅಥವಾ ದಾಳಿ ನಡೆಸುವಂತ ಸಾಧ್ಯತೆಗಳಿದಾವ? ರಾಘವೇಂದ್ರ ಗುಡಿ, ಸದ್ಯಕ್ಕದ ಮಟ್ಟಿಗೆ ಈಗ ಮಂಜುನಾಥ್ ಗೌಡ ಅವರನ್ನೇ ಅಂದ್ರೆ ಅವರನ್ನ ಕೇಂದ್ರೀಕೃತವಾಗಿ ಈಗ ದಾಳಿಯ ನಡೀತಾ ಇರೋದು. ಅವರಿಗೆ ಸಂಬಂಧಪಟ್ಟಂತಹ ಏನು ಇದ್ದಾರೆ ಅಂದ್ರೆ ಅವರ ಫ್ರೆಂಡ್ಸ್ ಆಗಿರ್ಬೋದು, ಜೊತೆಗೆ ಅವರ ಸಂಬಂಧಿಕರ ಮನೆಗಳಿಗೆ ಮತ್ತು ಮಂಜುನಾಥ್ ಗೌಡ ಅವರ ಆಸ್ತಿ ಎಲ್ಲೆಲ್ಲಿದೆ ಅಲ್ಲಿ ಮಾತ್ರ ಈಗ ಸದ್ಯಕ್ಕೆ ಈಗ ದಾಳಿಯ ನಡೆದಿದ್ದ ಬಗ್ಗೆ ಮಾಹಿತಿ ಇದ್ದು, ಇನ್ನು ಮುಂದುವರೆದ ಭಾಗವಾಗಿ ಡಿಸಿಸಿ ಬ್ಯಾಂಕ್ ಹಾಗೂ ಅಪೆಕ್ಸ್ ಬ್ಯಾಂಕಿಗೂ ಕೂಡ ಏನು ತನಿಖೆಯನ್ನ ಮುಂದುವರಿಸುವ ಸಾಧ್ಯತೆ ಕೂಡ ಇದೆ ಗುಡಿ. ಈಗ ಸದ್ಯದ ಮಟ್ಟಿಗೆ ಈಗ ಎಲ್ಲಾ ದಾಖಲೆಗಳನ್ನ ಈಗ ಅಧಿಕಾರಿಗಳು ಬಂದು ವಶಪಡಿಸಿಕೊಂಡು ಅದನ್ನ ಪರಿಶೀಲನೆ ಮಾಡಿ ಅದನ್ನ ಗಣಕೀಕೃತವಾಗಿ ಮಾಡ್ಕೊಳ್ತಾ ಇದ್ರೆ, ಜೊತೆಗೆ ಅವರು ತಂದಿದ್ದಂತಹ ಏನು ಅಧಿಕಾರಿಗಳು ತಂದಿದ್ದ ಲ್ಯಾಪ್ಟಾಪ್ ಅಲ್ಲಿ ಎಲ್ಲಾ ದಾಖಲೆಗಳನ್ನ ಸ್ಟೋರ್ ಮಾಡ್ಕೊಂತ ಇದ್ದಾರೆ. ಹಾಗೆ ಅಲ್ಲಿದ್ದಂತಹ DVR ಆಗಿರ್ಬೋದು, ಜೊತೆಗೆ ಒಂದಿಷ್ಟು ಮಾಹಿತಿಗಳನ್ನ ಏನು ಡಿಜಿಟಲ್ ಮಾಹಿತಿಗಳೇನಿದ್ವು ಅದನ್ನು ಕೂಡ ಕಲೆ ಹಾಕೋ ಕೆಲಸ ಈಗ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಪತ್ರ ಏನುಗಳನ್ನು ಕೂಡ ದಾಖಲೆಯನ್ನ ಪರಿಶೀಲಿಸಿ ಈಗ ಅದನ್ನ ತನಿಖೆ ಮುಂದುವರಿಸಿದ್ದಾರೆ ರಾಘವೇಂದ್ರ. ಧನ್ಯವಾದಗಳು ವಿನಯ್. ಇನ್ನ ವಿಜಯಪುರ ಶಾಸಕ ಬಸವನಗೌಡ ಯತ್ನಾಳರ ಬ್ಯಾನರ್ ಹರಿದಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸದ್ಯಕ್ಕೆ ಪ್ರಕರಣ ತಣ್ಣಗಾಗಿದೆ ಅನ್ನೋ ಹೊತ್ತಲ್ಲೇ
ಮತ್ತೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಹಿಂದೆ ಅವರ ಒಂದು ಬ್ಯಾನರ್ ಅನ್ನು ಹರಿಯಲಾಗಿತ್ತು, ಅದು ಸಾಕಷ್ಟು ಸದ್ದನ್ನ ಮಾಡ್ತಾ ಇತ್ತು. ಆ ವಿವಾದ ತಣ್ಣಗಾಗಿದೆ ಅನ್ನೋದ್ರ ಬೆನ್ನಲ್ಲೇ ಮತ್ತೊಂದು ಈಗ ವಿಡಿಯೋ ವೈರಲ್ ಆಗ್ತಾ ಇದೆ. ಶಿವಾಜಿ ವೃತ್ತದಲ್ಲಿ ಟಿಪ್ಪು ಭಾವಚಿತ್ರದ ಧ್ವಜ ಪ್ರದರ್ಶನ ಮಾಡಿದ್ದ ಯುವಕರು, ಆ ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ. ಧ್ವಜ ಪ್ರದರ್ಶನ ಮಾಡಿದ್ದ ವಿಡಿಯೋಗೆ ಪ್ರಚೋದನಾಕಾರಿ ಆಡಿಯೋ ಸಾಂಗ್ ಅನ್ನು ಹಾಕಲಾಗಿತ್ತು. ಆಗಸ್ಟ್ 28 ರಂದು ವಿಜಯಪುರದ ಶಿವಾಜಿ ವೃತ್ತದಲ್ಲಿ ನಡೆದಿದ್ದ ಘಟನೆ ಇದು. ವಿಡಿಯೋ ವೈರಲ್ ಮಾಡಿದ ಯುವಕರ ವಿರುದ್ಧ ಕೂಡ ಈಗ ಕಠಿಣ ಕ್ರಮಕ್ಕೆ ಆಗ್ರಹ ಮಾಡಲಾಗ್ತಾ ಇದೆ. ವಿಜಯಪುರದಲ್ಲಿ ಮತ್ತೊಂದು ರೀತಿಯಾಗಿರ್ತಕ್ಕಂಥ ವಿವಾದ ಇದು. ಏನಂದ್ರೆ ಈಗ ಶಿವಮೊಗ್ಗದಲ್ಲಿ ಒಂದು ರೀತಿಯಿಂದ ವಿವಾದ ಆಯಿತು, ಅಲ್ಲಿ ಸಾಕಷ್ಟು ಕಲ್ಲು ತೂರಾಟ ಆಯಿತು. ಈಗ ವಿಜಯಪುರದಲ್ಲಿ ಮತ್ತೊಂದು ರೀತಿಯ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ಹಿಂದೆ ಬಸವನಗೌಡ ಪಾಟೀಲ್ ಯತ್ನಾಳಿದಾರಲ್ಲ, ಅವರ ಬ್ಯಾನರ್ಗಳನ್ನು ಹರಿದಿದ್ದಾರೆ ಅಂತೇಳಿ ಅವರ ಬೆಂಬಲಿಗರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಈಗ ಆ ಒಂದು ವಿವಾದ ತಣ್ಣಗಾಗ್ತಿದೆ ಅನ್ನೋದ್ರ ಬೆನ್ನಲ್ಲೇ ಮತ್ತೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ನೋವಿನ ಸಂಗತಿ, ಕೆಲವೊಬ್ರು ಕೇವಲ 30 ಫೂಟಿನ ಯತ್ನಾಳರ ಬ್ಯಾನರ್ ಹರಿದಾರ ಅಂತೇಳಿ ಮಾತನಾಡ್ತಾರೆ. ಬ್ಯಾನರ್ ಮಾತ್ರ ಹರಿದಿಲ್ಲ ಅವರು, ಆ ಬ್ಯಾನರ್ನಲ್ಲಿ ಗಣೇಶನ ವಿಗ್ರಹ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಚಿತ್ರ ಇತ್ತು. ಅದನ್ನು ಹರಿದ ತಕ್ಷಣ ಅವ್ರು ಘೋಷಣೆ ಕೂಗ್ತಾರೆ, ಜೋ ಬಿ ಹಮಾರೆ ಸಾಮ್ನೆ ಆಯೇಗಾ ಉಸ್ಕೋ ಚೀರ್ ದೇಂಗೆ ಪಾಡ್ ದೇಂಗೆ. ಏನಿದ್ರ ಅರ್ಥ, ಏನು ಸಂದೇಶ ಕೊಡ್ಲಿಕ್ಕೆ ಹೊಂಟಿದಾರ ಯುವಕರು? ಹರಿದವರು 4-5 ಜನ ಅದಾರ ಅಂತೇಳಿ ಪೊಲೀಸ್ ಇಲಾಖೆ ಹೇಳ್ತದ, ಈಗಾಗಲೇ 3 ಜನನ ಅರೆಸ್ಟ್ ಮಾಡ್ಯದ. ಆ ಘೋಷಣೆ ಕೂಗಿದವರು, ಸ್ಟೇಟಸ್ ಇಟ್ಟವರು ಹಾಗೂ ಅವರಿಗೆ ಪ್ರಚೋದನೆ ನೀಡಿದಂಥವ್ರನ್ನು ತಂದು ಓದೊಳಗೆ ಹಾಕ್ಬೇಕಲ್ಲ. ಇವ್ರು ಯಾರು? ವಿಜಯಪುರ ನಾಗರಿಕರ? ಯಾಕೆ ನಿಮಗೆ ಭಾರತದ ಕಾನೂನಿನ ಮೇಲೆ ಗೌರವ ಇಲ್ವಾ? ಸಂವಿಧಾನದ ಮೇಲೆ ಗೌರವ ಇಲ್ವಾ? ಕಾನೂನನ್ನು ಕೈಗೆತ್ಕೊಳ್ತೀರಾ? ಖಡ್ಗದ ಮೆರವಣಿಗೆ ಮಾಡ್ತೀರಾ? ಹುಡುಗಾಟಿಗೆ ಹೆಚ್ಚಿರಲಿ. ಇದಕ್ಕೆ ಇದನ್ನು ಕೇಳುವಂಥ ಇವತ್ತು ಅಧಿಕಾರಿಗಳು ಬೇಕಾಗಿದ್ದಾರೆ, ಮುಖ್ಯಮಂತ್ರಿಗಳು ಬೇಕಾಗಿದ್ದಾರೆ. ಉತ್ತರ ಪ್ರದೇಶದ ಮಾದರಿಯಲ್ಲಿ ಇವತ್ತು ಪೊಲೀಸರಿಗೆ ಫ್ರೀ ಹ್ಯಾಂಡ್ ಆಗಿ ಕೊಡಬೇಕು ಕರ್ನಾಟಕದ ಮುಖ್ಯಮಂತ್ರಿಗಳು, ಯಾವುದೇ ಧರ್ಮದವರು ಇರಲಿ. ಏನಾದರೂ ಇವತ್ತು ತಾವು ಕಾನೂನನ್ನು ಕೈಗೆತ್ಕೊಂಡ್ರೆ ಅವ್ರನ್ನ ಹೆಡೆ ಮುರಿ ಕಟ್ಟುವಂಥ ಕೆಲಸ ಆಗಬೇಕು. ಅಂದಾಗ ಮಾತ್ರ ದೇಶದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಲಿಕ್ಕೆ ಸಾಧ್ಯದ. ಸ್ಟೇಟಸ್ ಇಟ್ಟು ವೈರಲ್ ಮಾಡುವ ಹಿಂದಿನ ಉದ್ದೇಶ ಏನು? ಹಿಂದೂಗಳ ಭಾವನೆಗೆ ಧಕ್ಕೆ ತರಬೇಕು. ನೋಡ್ರಿ, ನಾವು ಇಲ್ಲಿ ಇರುವಂಥ ಒಬ್ಬ ಜನಪ್ರತಿನಿಧಿಯ ಬ್ಯಾನರನ್ನೇ ಹರಿದಿದ್ದೀವಿ. ಯಾ ಪೊಲೀಸರು ನಮಗೆ ಏನು ಮಾಡ್ಕೋತೀರಿ? ಯಾ ಅಧಿಕಾರಿಗಳು ನಮ್ಮನ್ನು ಏನು ಮಾಡ್ಕೋತೀರಿ? ನಮ್ಮದೇ ಸರ್ಕಾರ ಇದ್ದ ಯಾವ ಸರ್ಕಾರ ಅದ? ಕನ್ನಡಿಗರ ಸರ್ಕಾರ ಅದ ಕರ್ನಾಟಕನಾಗ. ಯಾವುದೇ ಧರ್ಮದ ಸರ್ಕಾರ ಇಲ್ಲ, ಅದನ್ನು ತಿಳ್ಕೊಬೇಕು ಅವರು. ಯಾವುದೇ ಧರ್ಮಕ್ಕೆ ಒಂದು ಬೆಂಬಲ ಆಗಿ ನಿಂತಿರುವಂಥ ಸರ್ಕಾರ ಅಲ್ಲ. ಸರ್ಕಾರಗಳು ಸಮಸ್ತ ಜನತೆಯ, ರಾಜ್ಯ ಜನತೆ ಇದ್ದ ದೃಷ್ಟಿಯಿಂದ ಇವತ್ತು ಕೆಲಸ ಮಾಡಬೇಕಾಗ್ತದೆ. ವೋಟ್ ಬ್ಯಾಂಕ್ಗೋಸ್ಕರ ಕೇವಲ ಒಂದು ಸಮುದಾಯವನ್ನು ತುಷ್ಟೀಕರಣಗೋಸ್ಕರ ಈ ಸರ್ಕಾರಗಳು ಕೆಲಸ ಮಾಡಬಾರ್ದು. ಅದಕ್ಕೆ ಈ ಯಾರ್ಯಾರಿಗೆ ಹಾಡು ಹಾಕ್ಯಾರ, ಯಾರ್ಯಾರು ಸ್ಟೇಟಸ್ ಇಟ್ಟಾರ, ಅಂತ ನಾಲಾಯಕರನ್ನ ಹೆಡೆ ಮುರಿ ಕಟ್ಟುವಂಥ ಕೆಲಸ ಆಗಬೇಕಂತೇಳಿ ನಾನು ಆಗ್ರಹ ಮಾಡ್ತೀನಿ. ಬಹಳ ನೋವಿನ ಸಂಗತಿ, ಕೆಲವೊಬ್ರು ಕೇವಲ 30. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್, ಅವರನ್ನ ಈಗ ಮಾತಾಡ್ಸೋಣ. ಗುರುರಾಜ್, ಏನು ಇದು ಅರ್ಥವನ್ನು ಸೂಚಿಸ್ತಾ ಇದೆ? ಯಾರಾದರೂ ನಮ್ಮ ಮುಂದೆ ಬಂದರೆ ಚುಸ್ತೇವೆ, ಹರಿತೀವಿ ಅಂತ ಹಾಡು ಹಾಕೋದು, ಜೊತೆಗೆ ಅದನ್ನು ವೈರಲ್ ಮಾಡುವಂಥ ಪ್ರಕ್ರಿಯೆಗಳು ಕೂಡ ನಡೀತಾ ಇದ್ದಾವೆ. ಸ್ಟೇಟಸನ್ನು ಹಾಕೊಳ್ಳಾಗ್ತಾ ಇದೆ, ಒಂದು ಕಡೆಯಿಂದ ಬ್ಯಾನರನ್ನು ಹರಿಲಾಗ್ತಾ ಇದೆ, ಇನ್ನು ಆ ಬ್ಯಾನರ್ನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಫೋಟೋ ಇತ್ತು, ಜೊತೆಗೆ ಗಣೇಶನ ಒಂದು ಫೋಟೋ ಕೂಡ ಇತ್ತು ಅಂತ ಈಗ ಅವರ ಬೆಂಬಲಿಗರು ಆರೋಪಿಸ್ತಾ ಇದ್ದಾರೆ. ಹಾಗಿದ್ರೆ ಅಲ್ಲಿ ವಾಸ್ತವದಲ್ಲಿ ಆಗಿದ್ದೇನು? ಈ ಬಗ್ಗೆ ಪೊಲೀಸರು ಯಾವುದಾದ್ರೂ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರಾ? ರಾಘವೇಂದ್ರ, ಇದು ಕಳೆದ 28ನೇ ತಾರೀಕು ವಿಜಯಪುರದಲ್ಲಿ ಈದ್ ಮಿಲಾದ್ ಆಚರಣೆ ವೇಳೆ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಅವಾಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬ್ಯಾರಲ್ ಹರಿದಿದ್ರು ಅಂತ ಹೇಳಿ ಪೊಲೀಸರು ತನಿಖೆಯನ್ನ ಮಾಡಿ 3 ಜನರನ್ನ ಬಂಧಿಸಿದ್ರು. ಅದ್ರ ಬಗ್ಗೆ ಆ ಪ್ರಕರಣ ಅಲ್ಲಿಗೆ ಬಹುತೇಕ ಸುಖಾಂತಿ ಕಾಣುತ್ತೆ, ಇನ್ನು ಈ ಪ್ರಕರಣ ಮತ್ತೆ ಮುನ್ನೆಲೆ ಬರೋಲ್ಲ ಅನ್ಸುತ್ತು. ಆದ್ರೆ ಕಳೆದ 2-3 ದಿನಗಳಿಂದ ಮತ್ತೆ ಈ ರೀತಿ ಈ ಪ್ರಕರಣ ಮತ್ತೆ ಮುಂದುವರಿತಾ ಇದೆ. ಶಿವಮೊಗ್ಗ ಘಟನೆ ಬಳಿಕ ಮತ್ತೆ ಈ ಏನು ವಿಡಿಯೋ ಇದ್ಗಳು, ಅವತ್ತು ಬ್ಯಾನರ್ ಹರಿದಿರೋ ವಿಡಿಯೋಗಳಿದ್ವು, ಆ ವಿಡಿಯೋಗಳಿಗೆ ಪ್ರಚೋದನಾತ್ಮಕವಾಗಿ ಹಾಡುಗಳನ್ನ ಕೂಡಿಸಿ ಅದನ್ನ ವೈರಲ್ ಮಾಡ್ತಿರೋದ್ರಿಂದ ಈಗ ಮತ್ತೆ ಈ ಪ್ರಕರಣ ಮುನ್ನೆಲೆಗೆ ಬಂದಿರುತ್ತದೆ. ಹಾಗಾಗಿ ಪೊಲೀಸರಿಗೆ ಇದು ಸಂಬಂಧಪಟ್ಟಂಗೆ ಶ್ರೀರಾಮ್ ಸೇನೆ ಅವರು ಮತ್ತೆ ಒಂದು ದೂರ ನೀಡಲು ಮುಂದಾಗಿದ್ದಾರೆ. ಅಂದ್ರೆ ಯಾರು ಈ ರೀತಿ ಹಾಡುಗಳನ್ನ ಮೆನ್ಷನ್ ಮಾಡಿ ಅದನ್ನ ವೈರಲ್ ಮಾಡ್ತಾ ಇದ್ದಾರೆ, ಅದಕ್ಕೆ ದೂರ ದಾಖಲಿಸಿಕೊಂಡು ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ. ಈಗ ಪ್ರಕರಣದಲ್ಲಿ ಸಂಬಂಧಪಟ್ಟಂಗೆ ಏನಂದ್ರೆ, ಯಾರು ಬ್ಯಾನರ್ ಹೊಡೆದಿದ್ರು ಅಂಥವ್ರನ್ನ ಬಂಧಿಸಿ ಪೊಲೀಸರು ಅಂಥವ್ರನ್ನ ಬಂಧಿಸಿ ತನಿಖೆ ನಡೆಸ್ತಾ ಇದ್ದಾರೆ. ಆದ್ರೆ ಈಗ ಏನು ವಿಡಿಯೋಗಳನ್ನ ವೈರಲ್ ಮಾಡಿದ್ದಾರೆ ಅಂಥವ್ರನ್ನ ಬಂಧಿಸಬೇಕು ಅಂತ ಹೇಳಿ ಈಗ ಆಗ್ರಹವನ್ನು ಕೇಳ್ಬರ್ತಾ ಇರೋದು. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲೆಯಲ್ಲಿ ಇದಕ್ಕೆ ವಿರೋಧನೆ ವ್ಯಕ್ತವಾಗಿತ್ತು, ಎಲ್ಲ ಸಮಾಜದವರು ಸಹಿತ ವಿರೋಧ ಮಾಡಿದ್ರು. ಕೇವಲ ಈ ರೀತಿ ಅಂದ್ರೆ ಶಾಂತಿಯುತವಾಗಿ ಹಬ್ಬ ನಡೀತಾ ಇತ್ತು, ಆದ್ರೆ ಮೊದಲ ಬಾರಿ ಈ ರೀತಿ ಬಿಜಾಪುರದಲ್ಲಿ ರೀತಿ ಆಗಿದೆ ಅಂತ ಹೇಳಿ ಮುಸ್ಲಿಂ ಹಿಂದೂ ಎಲ್ಲರೂ ಸಹಿತ ಈ ಘಟನೆಯನ್ನ ಖಂಡಿಸಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಈಗ ವಿಡಿಯೋ ವೈರಲ್ ಆಗ್ತಾ ಇರೋದ್ರಿಂದ ಮತ್ತೆ ಪೊಲೀಸರ ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಹೇಳಿ ನೋಡ್ಬೇಕಾಗಿರುವಂತದ್ದು ರಾಘವೇಂದ್ರ. ಧನ್ಯವಾದಗಳು ಗುರುರಾಜ್. ಈಗ ಒಂದು ಸ್ಮಾಲ್ ಬ್ರೇಕ್, ಬ್ರೇಕ್ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ.